ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಒಂದು ಶಕ್ತಿಶಾಲಿಯಾದಂತಹ, ಒಂದು ಪ್ರಭಾವ ಬೀರುವಂತಹ ಸುಲಭ ರೀತಿಯಲ್ಲಿ ವಶೀಕರಣವನ್ನು ಹೇಗೆ ಮಾಡಿಕೊಳ್ಳೋದು, ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು, ಯಾರನ್ನು ಬೇಕಾದರೂ ನೀವು ನಿಮ್ಮ ವಶವನ್ನಾಗಿ ಮಾಡ್ಕೋಬಹುದು ವೀಕ್ಷಕರೇ. ಈ ವಿಧಾನದಲ್ಲಿ, ಈ ವಿಧಾನವನ್ನು ಮಾಡಬೇಕಾದ್ರೆ ನಿಮಗೆ ಎರಡು ಅರ್ಶಿನ ಕೊಂಬು ಮತ್ತೆ ಒಂದು ಕನ್ನಡಿ, ಸಣ್ಣ ಕನ್ನಡಿ, ಹಾಗೆ ಒಂದು ಖಾಲಿ ಹಾಳೆ, ಹಾಗೆ ಒಂದು ಮಾರ್ಕರ್, ಹಾಗೆ ಒಂದು ವಿಶೇಷ ಸೂಚನೆ, ನೀವು ಇದನ್ನು ಯಾವುದೇ ಕೆಟ್ಟ ಕೆಲಸಕ್ಕಾಗಿ ಉಪಯೋಗಿಸಬಾರದು ವೀಕ್ಷಕರೇ. ಹಾಗಾದ್ರೆ ಈ ವಿಧಾನವನ್ನು ನೋಡ್ಕೊಂಡು ಬರೋಣ, ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ವೀಕ್ಷಕರೇ, ಕನ್ನಡಿಯನ್ನು ಒಂದು ಬಿಳಿ ಹಾಳೆಯ ಮಧ್ಯದಲ್ಲಿ ಇಟ್ಕೋಬೇಕು, ಅದರ ಮೇಲೆ ಈ ಎರಡು ಅರಶಿನ ಕೊಂಬನ್ನು ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಒಂದು ವೃತ್ತಾಕಾರವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ವೃತ್ತಾಕಾರದಲ್ಲಿ ಗೆರೆ ಎಳೆದ ನಂತರ ಈ ರೀತಿಯಾಗಿ ತ್ರಿಭುಜಾಕಾರದಲ್ಲಿ ಗೆರೆ ಎಳ್ಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸ್ತ್ರೀ ಅಂತ ಬರ್ಕೋಬೇಕು ವೀಕ್ಷಕರೇ. ಸ್ತ್ರೀ 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 ಅಂತ ಬರ್ಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ವೀಕ್ಷಕರೇ, ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ವೀಕ್ಷಕರೇ, ಅವರ ಹೆಸರನ್ನು ಇಲ್ಲಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ನಿಮ್ಮ ಹೆಸರನ್ನು ಇಲ್ಲಿ ಬರ್ಕೋಬೇಕು ವೀಕ್ಷಕರೇ. ಉದಾಹರಣೆಗೆ ಶಶಿಕಲಾ, ಅಮರ್, ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ವೀಕ್ಷಕರೇ, ನೀವು ಇವಾಗ ಹುಡುಗನನ್ನು ವಶ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ವೀಕ್ಷಕರೇ, ನೀವು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ 21 ಬಾರಿ ನೀವು ಕೈ ಮುಗಿದುಕೊಂಡು ವೀಕ್ಷಕರೇ, ಓಂ ಹ್ರೀಂ ಶ್ರೀಂ ಅಮರ್ ಪಟ್ ಮಮ ಸ್ವಾಹ, ಓಂ ಹ್ರೀಂ ಶ್ರೀಂ ಅಮರ್ ಪಟ್ ಮಮ ಸ್ವಾಹ, ಓಂ ಹ್ರೀಂ ಶ್ರೀಂ ಅಮರ್ ಪಟ್ ಮಮ ಸ್ವಾಹ. ಈ ಮಂತ್ರವನ್ನು ನೀವು 21 ಬಾರಿ ಹೇಳಬೇಕಾಗ್ತದೆ ವೀಕ್ಷಕರೇ. 21 ಬಾರಿ ನೀವು ಮಂತ್ರವನ್ನು ಹೇಳಿದ ನಂತರ ನೀವು ಇದರ ಸುತ್ತಲೂ ಕುಂಕುಮವನ್ನು ಹಾಕೋಬೇಕು ವೀಕ್ಷಕರೇ. ನೀವೇನು ವೃತ್ತಾಕಾರವನ್ನು ಹಾಕಿರ್ತೀರಲ್ಲ ವೀಕ್ಷಕರೇ, ಅಲ್ಲಿ ಕುಂಕುಮವನ್ನು ಹಾಕೋಬೇಕು ವೀಕ್ಷಕರೇ. ನೀವೇನು ತ್ರಿಭುಜಾಕಾರ ಹಾಕೊಂಡಿರ್ತೀರಿ ವೀಕ್ಷಕರೇ, ಅಲ್ಲಿ ಅರಶಿನವನ್ನು ಹಾಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಹಾಕೋಬೇಕಾಗ್ತದೆ ವೀಕ್ಷಕರೇ. ಇಲ್ಲೇನು ಅರಶಿನ ಕೊಂಬನ್ನು ಇಟ್ಕೊಂಡಿರ್ತೇವೆ, ಅದನ್ನು ನಾವು ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಇಪ್ಪತ್ತೊಂದು ಸುತ್ತುಗಳನ್ನು ತಗೊಂಡ್ಬಂದ ನಂತರ 3 ಗಂಟುಗಳನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ಬಂಧನವನ್ನು ಮಾಡಿದ ನಂತರ ನೀವು ಪುನಃ ಅದನ್ನು ಕನ್ನಡಿಯ ಮೇಲೆ ಇಡಬೇಕು ವೀಕ್ಷಕರೇ. ಕನ್ನಡಿಯ ಮೇಲೆ ಇಟ್ಟ ನಂತರ ವೀಕ್ಷಕರೇ, ನೀವು 3 ಬಾರಿ ಇನ್ನೊಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಓಂ ಭ್ರೀಂ ಶ್ರೀಂ ವಶೀಕರಣಾಯ ನಮಃ, ಓಂ ಹ್ರೀಂ ಶ್ರೀಂ ವಶೀಕರಣಾಯ ನಮಃ, ಓಂ ಭ್ರೀಂ ಶ್ರೀಂ ವಶೀಕರಣಾಯ ನಮಃ. ನೀವು ಈ ವಿಧಾನವನ್ನು ಮಾಡಿದ ನಂತರ ನೀವು ಇದನ್ನು ನೀರಲ್ಲಿ ಬಿಡ್ಬೋದು, ನದಿ ಇದ್ದರೆ ನೀರಲ್ಲಿ ಬಿಡ್ಬೋದು, ಅಥವಾ ಇಲ್ಲ ಅನ್ನೋದಾದರೆ ಮಣ್ಣಲ್ಲಿ ಹೂತಾಕಿ ಈ ವಿಧಾನವನ್ನು ಮಾಡಬೇಕಿದ್ರೆ ಕೂಡ ಅಥವಾ ಹೂತಾಕಬೇಕಿದ್ರೆ ಕೂಡ ಯಾರು ನೋಡಬಾರ್ದು. ಒಂದು ವೇಳೆ ನೋಡಿದರೆ ಈ ವಿದ್ಯೆ ಪೂರ್ಣ ಆಗುವುದಿಲ್ಲ, ಹಾಗಾಗಿ ಯಾರು ನೋಡಬಾರ್ದು. ಒಂದು ವೇಳೆ ನಿಮಗೆ ಈ ವಿದ್ಯೆಯನ್ನು ಮಾಡಲಿಕ್ಕೆ, ವಿಧಾನವನ್ನು ಮಾಡಲಿಕ್ಕೆ ಗೊತ್ತಾಗುವುದಿಲ್ಲ ಅಂತ ಆದರೆ
ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರವನ್ನು ಮಾಡಿ ನಿಮಗೆ ಕಳಿಸಿಕೊಡಲಾಗ್ತದೆ. ವೀಕ್ಷಕರೇ, ಧನ್ಯವಾದಗಳು.